ಗಾಳಿಯಿಂದ ನೀರನ್ನ ಕೊಡುವಂತಹ ಒಂದು ಮೆಷಿನ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ನೀರು ಇಲ್ಲದೆ ಇರೋ ಜಾಗದಲ್ಲೂ ಈ ಮೆಷಿನ್ ಹಾಕಬಹುದು, ಯಾಕೆಂದ್ರೆ 90% ಫ್ರೆಶ್ ವಾಟರ್ ಗಾಳಿಯಲ್ಲಿರೋದ್ರಿಂದ ದಟ್ ಇಸ್ ದ ಬೆಸ್ಟ್ ಸೋರ್ಸ್, ಸಸ್ಟೈನಬಲ್ ಸೋರ್ಸ್, ಅದು ಬರ್ತಾನೆ ಇರುತ್ತೆ. ನಾವು ಬಾಟಲ್ಡ್ ವಾಟರ್ ನೋಡಿದೀವಿ, ಬಾಟಲ್ಡ್ ವಾಟರ್ ಪ್ಯೂರ್ ಅನ್ಕೊಂತೀವಿ, ಈ ವಾಟರ್ ಇಸ್ ಪ್ಯೂರರ್ ದನ್ ಬಾಟಲ್ ವಾಟರ್. ಜನರಿಗೆ ಒಂದ್ ಸ್ವಲ್ಪ ಭಯ ಇದೆ, ಇದೇನಿದು ಏನು ಇಲ್ಲದೆ ನೀರ್ ಹೆಂಗ್ ಬರ್ತಾ ಇದೆ, ಏನ್ ಮ್ಯಾಜಿಕ್ ಅಲ್ಲ ಇದು, ಕಾಮನ್ ಸೆನ್ಸ್, ಇದರ ಹಿಂದೆ ವಿಜ್ಞಾನ ಇದೆ, ಸೈನ್ಸ್ ಇದು. 5 ರೂಪಾಯಿ ಕಾಯಿನ್ ವೆಂಡಿಂಗ್ ಮಿಷಿನ್ ಅಲ್ಲಿ ಹಾಕ್ತೀನಿ, 20 ಲೀಟರ್ ಕ್ಯಾನು ನೀರ್ ತುಂಬ್ತಾ ಇದೆ. ಯಾವ ಬೋರ್ವೆಲ್ ಇಂದಾನು ಬಂದಿಲ್ಲ, ಯಾವ ನದಿ ನೀರು ಅಲ್ಲ, ಗಾಳಿನಲ್ಲಿರುವಂತಹ ಮಾಯಿಶ್ಚರ್ ಹ್ಯುಮಿಡಿಟಿ ಎಲ್ಲಾನು ಕನ್ವರ್ಟ್ ಮಾಡಿ ಫಿಲ್ಟರ್ ಆಗಿ ವಿತ್ ಮಿನರಲ್ಸ್ ಆಡ್ ಆಗಿ ರುಚಿಯಾದ ಶುಚಿಯಾದ ನೀರು. ವಾವ್! ಲಿಂಗಾಪುರ ಗ್ರಾಮ, ಆನೇಕಲ್ಲು ತಾಲೂಕು, ಜಿಗಣಿ ಹೋಬಳಿ. ಪ್ಯೂರ್ ವಾಟರ್ ಫ್ರಮ್ ಏರ್ ಈ ಘಟಕದಲ್ಲಿದ್ದೀನಿ. ಅಟ್ಮಾಸ್ಫಿಯರಿಕ್ ವಾಟರ್ ಅಂತ ಹೇಳ್ತಾರೆ, ಅಂದ್ರೆ ಗಾಳಿಯಿಂದ ನೀರನ್ನ ಕೊಡುವಂತಹ ಒಂದು ಮೆಷಿನ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ಬಹಳ ಅದ್ಭುತವಾದಂತಹ ಒಂದು ಆವಿಷ್ಕಾರ. ಇತ್ತೀಚಿನ ವರ್ಷಗಳಲ್ಲಿ ಆಫ್ರಿಕಾ, ಸೌತ್ ಅಮೆರಿಕಾ, ಸಾಕಷ್ಟು ಮರುಭೂಮಿಗಳಲ್ಲಿ ನೀರ್ ಇಲ್ಲದೆ ಇರುವಂತಹ ಜಾಗಗಳಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಿದ್ದಾರೆ. 5 ರೂಪಾಯಿಗೆ 20 ಲೀಟರ್ ಬರುತ್ತೆ. ಸ್ಟ್ರೈಡ್ಸ್ ಫಾರ್ಮಾ ಅವರು ಸ್ಟ್ರೈಡ್ಸ್ ಫೌಂಡೇಶನ್ ಇಂದ ಇದನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಬನ್ನಿ, ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಣ. ಈ ಮಿಷಿನ್ ಬಗ್ಗೆ ಹೆಚ್ಚಾಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಮೈತ್ರಿ ಅಕ್ವಾಟೆಕ್ ಇಂದ ನಟರಾಜ್ ಅವರು ಇದ್ದಾರೆ. ಈ ಮೆಷಿನ್ ಹೆಸರು ಮೇಘದೂತ್ ಸಿಗ್ನೇಚರ್ ಅಂತ. ಸೊ ಈ ಮೆಷಿನ್ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಇವಾಗ ಇದೇನ್ ನೋಡ್ತಾ ಇದೀವಿ, ಈ ಯೂನಿಟ್ ಇದು ಗಾಳಿ ಎಲ್ಲಿಂದ ತಗೊಳ್ತಾ ಇದೆ? ಸೊ ಇದನ್ನ ಆ ಮೆಷಿನ್ ಸಕ್ ಮಾಡ್ತಾ ಇದೆ. ವ್ಯಾಕ್ಯೂಮ್, ವ್ಯಾಕ್ಯೂಮ್ ಕ್ಲೀನರ್ ತರ, ವ್ಯಾಕ್ಯೂಮ್ ತರ ಒಳಗಡೆ ಗಾಳಿ ತಗೊಂಡು ಅದನ್ನ ಫಿಲ್ಟರ್ ಮಾಡುತ್ತೆ ಗಾಳಿನ. ಗಾಳಿಲಿರೋ ಧೂಳು ತೆಗೆದ್ಬಿಟ್ಟು ನೀರನ್ನು ಕಂಡೆನ್ಸ್ ಮಾಡ್ಕೊಡುತ್ತೆ. ಓಕೆ, ಅದನ್ನ ತಿರ್ಗಾ ಪ್ರಾಸೆಸ್ ಮಾಡುತ್ತೆ. ನಾನ್ ಆರೋ ಪ್ರಾಸೆಸ್, ಅದಕ್ಕೆ ಇಷ್ಟು ಓಪನಿಂಗ್ಸ್ ಇರೋದು, ಸೊ ದಟ್ ಎಕ್ಸ್ಟ್ರಾಕ್ಷನ್ ಆಗ್ತಾನೇ ಇರುತ್ತೆ ಗಾಳಿ ಹೊರಗಡೆ. ಇದು ಸಹ ಇದು ಮೇನ್ ಎಕ್ಸ್ಟ್ರಾಕ್ಷನ್, ಇದು ಏರ್ ಇಂಟೇಕ್. ಓಕೆ ಓಕೆ, ಇಷ್ಟು ಓಪನಿಂಗ್ ಇರೋದು, ಕಿಟಕಿಗಳು ಇರೋದು, ಗಾಳಿ ಓಡಾಡ್ತಿರ್ಬೇಕು. ಓಕೆ, ಅಂದ್ರೆ ಸುತ್ತಲೂ ಓಪನ್ ಇರ್ಬೇಕು ಇದಕ್ಕೆ, ಕ್ಲೋಸ್ಡ್ ಇದ್ರಲ್ಲಿ ಇರಬಾರ್ದು. ಇಲ್ಲಿ ಪಬ್ಲಿಕ್ ಜಾಗ ಆಗಿರೋದ್ರಿಂದ ಕ್ಲೋಸ್ ಆಗ್ಬೋದು. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಆಚೆ ನೋಡಿದ್ರೆ ನೀವು ಇಲ್ಲಿ ಬನ್ನಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಆಚೆ ಏನು ಅಂತಂದ್ರೆ, ನಿಮ್ಗೆ ಇಲ್ಲಿ ಅರಳಿ ಮರದ ಕೆಳಗಡೆ ಇದೆ ಇದು. ಅಂದ್ರೆ ಅಶ್ವತ್ಥ ವೃಕ್ಷ ಬೆಳಗಿನ ಜಾವ ಸುತ್ತ ಹಾಕಿದ್ರೆ ಇದು ಹೆಚ್ಚು ಆಕ್ಸಿಜನ್ ಕೊಡೋ ಮರ ಇದು. ಸೊ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ ಅರಳಿ ಮರ. ಈ ಅರಳಿ ಮರದ ಕೆಳಗಡೆ ನೋಡಿ, ಈ ಆರ್ ಓ ಯೂನಿಟ್ ಅಂದ್ರೆ ಈ ವಾಟರ್ ಪ್ಲಾಂಟ್ ಇದೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಎಷ್ಟು ನ್ಯಾಚುರಲ್ ಆಗಿ ಹೆಚ್ಚು ಆಕ್ಸಿಜನ್ ಇರೋ ವಾಟರ್ ಅಂತ ಹೇಳಿ ನಾನು ಹೇಳಬಲ್ಲೆ. ಯಾಕಂದ್ರೆ 90% ಫ್ರೆಶ್ ವಾಟರ್ ಗಾಳಿಯಲ್ಲಿರೋದ್ರಿಂದ ದಟ್ ಇಸ್ ದ ಬೆಸ್ಟ್ ಸೋರ್ಸ್, ಸಸ್ಟೈನಬಲ್ ಸೋರ್ಸ್, ಅದು ಬರ್ತಾನೇ ಇರುತ್ತೆ. ಇವಾಗ ನಾವು ತೆಗೆದಿದ್ದರಿಂದ ಡಿಪ್ಲೀಟ್ ಆಗೋದಿಲ್ಲ, ಯಾಕಂದ್ರೆ ಅದು ತಿರ್ಗಾ ರಿಪ್ಲೇನಿಶ್ ಆಗುತ್ತೆ. ಭೂಮಿಯಿಂದ ನೀರೇನು ತಗೊಳ್ತಾರ ನೀವು? ವೇಸ್ಟೇಜ್ ಯಾವುದೇ ರೀತಿ ಇಲ್ಲ. ಬೋರ್ವೆಲ್ ಬೇಕಾಗಿಲ್ಲ, ಬೋರ್ವೆಲ್ ಬೇಕಾಗಿಲ್ಲ, ಕರೆಂಟ್ ಮಾತ್ರ ಬೇಕು. ಕರೆಂಟ್ ಇಲ್ಲ ಅಂದ್ರೆ ಸೋಲಾರ್ ಹಾಕೊಂಡು ಸೋಲಾರ್ ನಡೆಸಬಹುದು. ನಟರಾಜ್ ಅವ್ರು ಹೇಳ್ತಾ ಇದ್ರು, ನೀರ್ ಇಲ್ಲದೆ ಇರೋ ಜಾಗದಲ್ಲೂ ಈ ಮೆಷಿನ್ ಗಳನ್ನ ಹಾಕ್ಬೋದು. ರಾಜಸ್ಥಾನ ಅಂದ್ರೆ ಮರುಭೂಮಿನಲ್ಲೂ, ಡೆಸರ್ಟ್ ಅಲ್ಲೂ ಸಹ ಇದನ್ನ ಹಾಕ್ಬೋದು. ಕೆಲವೊಂದು ವಿಡಿಯೋಗಳು ನೋಡಿರ್ಬೋದು ನೀವು ಮುಂಚೆನೂ, ಡೆಸರ್ಟ್ ಅಲ್ಲಿ, ಆಫ್ರಿಕಾದಲ್ಲೆಲ್ಲ, ಸೌತ್ ಅಮೆರಿಕಾ ಮೌಂಟೈನ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇದನ್ನ. ಇವಾಗ ನೀವು ವಾಟರ್ 24 ಗಂಟೆಗೆ ಇದರಲ್ಲಿ ಎಷ್ಟು ನೀರ್ ಬರುತ್ತೆ? 2000 ಲೀಟರ್ಸ್ ಬರುತ್ತೆ. 2000 ಲೀಟರ್ ಅಂದ್ರೆ ಒಂದ್ ಮೆಷಿನ್ ಇಂದ 1000 ಲೀಟರ್, ಇನ್ನೊಂದು ಮೆಷಿನ್ ಇಂದ 2000 ಲೀಟರ್. ಆ ಬಂದಿದ್ ನೀರೆಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಜನ ಯಾವಾಗ ಬೇಕಾದ್ರೂ ಅವ್ರು ಬಂದು ತಗೋಬೇಕು ಅಂತಿರುತ್ತೆ. ಈ ಟೈಮ್ ಹೇಳಕ್ ಆಗಲ್ಲ ಅವ್ರಿಗೆ ಯಾವಾಗ ಖಾಲಿ.